74ನೇ ಗಣರಾಜ್ಯೋತ್ಸವ ದಿನಾಚರಣೆ ಒಂದು ಸಡಗರದಿಂದ ಆಚರಿಸಬೇಕು ಅಂತ ನಾವೆಲ್ಲ ನಿರ್ಮಾಣ ಮಾಡ್ಕೊಂಡಿದ್ದೀವಿ ನಿಮಗೆ ಗೊತ್ತಿರುವ ಹಾಗೆ ಮೊದಲು ಮೂಡಲಕಟ್ಟೆ ನಾಗರತ್ನ ಭುಜಂಗ ಶೆಟ್ಟಿ ಟ್ರಸ್ಟ್ ಅಲ್ಲಿ ಕೇವಲ ಒಂದು ಕಾಲೇಜ್ ಇದ್ದಿತ್ತು ಅದರ ಹೆಸರು ಮೂಡಲಕಟ್ಟೆ ತಾಂತ್ರಿಕ ಮಹಾವಿದ್ಯಾಲಯ ಈಗ ಅದೇ ಟ್ರಸ್ಟ್ ಕೆಳಗಡೆ ಈಗ ನಾಲ್ಕು ವಿದ್ಯಾ ಸಂಸ್ಥೆಗಳು ಹುಟ್ಟಿಕೊಂಡಿವೆ ಒಂದು ಮೂಡಲಕಟ್ಟೆ ನರ್ಸಿಂಗ್ ಕಾಲೇಜು ಐಎಂಜೆ ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜು ಹಾಗೂ ವಿದ್ಯಾ ಅಕಾಡೆಮಿ ಹಾಗೆ ಮೊದಲಿನಿಂದಿರುವಂತ ಮೂಡಲಕಟ್ಟೆ ತಾಂತ್ರಿಕ ಮಹಾವಿದ್ಯಾಲಯ ಈ ಎಲ್ಲಾ ವಿದ್ಯಾ ಸಂಸ್ಥೆಗಳು ಸೇರಿ ಒಂದು ಗಣರಾಜ್ಯೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸಬೇಕು ಅಂತ ಈ ಬಾರಿ ತೀರ್ಮಾನ ತೆಗೆದುಕೊಂಡಿದ್ದೀವಿ ಹಾಗೆ ಈ ಗಣರಾಜ್ಯೋತ್ಸವ ಸಂಭ್ರಮದಲ್ಲಿ ಒಂದು ದೇಶಭಕ್ತಿ ಓಟ ಅನ್ನುವಂತ ಒಂದು ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಇದರ ಪ್ರಮುಖ ಉದ್ದೇಶ ಎಲ್ಲಾ ವಿದ್ಯಾರ್ಥಿಗಳಿಗೂ ಹಾಗೂ ಒಂದು ಸಮಾಜಕ್ಕೆ ಗಣರಾಜ್ಯೋತ್ಸವದ ಮಹತ್ವ ಏನಂತ ತಿಳಿಸಿಕೊಡೋದು ನಮ್ಮ ಮುಖ್ಯ ಉದ್ದೇಶವಾಗಿದೆ ಹಾಗೆ ಸಂವಿಧಾನದ ಬಗ್ಗೆ ಒಂದು ತಿಳುವಳಿಕೆ ಎಲ್ಲರಿಗೂ ಸಿಗಲಿ ಅನ್ನುವಂತ ಕಾರ್ಯಕ್ರಮವನ್ನು ನಾವು ಇಪ್ಸಲ ಇಟ್ಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಓಟ ಇದನ್ನು ಇದಕ್ಕೆ ಚಾಲನೆ ಕೊಡಲಿಕ್ಕೆ ನಿವೃತ್ತ ಯೋಧರಾದಂತ ಎಲ್ಲರಿಗೂ ಪರಿಚಯವಂತ ಗಣಪತಿ ಕಾರ್ವಿ ಗಡಿಭದ್ರತಾ ಪಡೆ ಇವರನ್ನು ನಾವು ಇದು ಆಮಂತ್ರಣ ಕೊಟ್ಟು ಅವರನ್ನು ಕೂಡ ಬರಮಾಡ್ಕೊಂಡಿದ್ದೀವಿ ಸೊ ಇವರು ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಾರೆ ಇದಕ್ಕೆ ಈ ದೇಶಭಕ್ತಿ ಓಟಕ್ಕೆ ಅವರೇ ಚಾಲನೆ ಕೊಡ್ತಾ ಇದ್ದಾರೆ ಹಾಗೆ ನಮ್ಮ ಸ್ಥಳೀಯರಲ್ಲಿ ಒಂದು ಉತ್ತಮ ಸಾಧನೆ ಮಾಡಿದಂಥವರನ್ನು ನಾವು ಹುಡುಕಿ ಅವರಿಗೊಂದು ನಾವು ಸನ್ಮಾನ ಮಾಡಬೇಕಂತ ಇಟ್ಕೊಂಡಿದ್ದೀವಿ ಅದರಲ್ಲಿ ನಾವು ಆಯ್ಕೆ ಮಾಡಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪವರ್ ಲಿಫ್ಟಿಂಗ್ ಕ್ಷೇತ್ರದಲ್ಲಿ ಪದಕಗಳನ್ನು ಗೆದ್ದಂತಹ ಸತೀಶ್ ಕಾರ್ವಿ ಇವರನ್ನು ಕೂಡ ಇದೇ ಕಾರ್ಯಕ್ರಮದಲ್ಲಿ ನಾವು ಏನು ಮಾಡ್ತಿದ್ದೀವಿ ಅಂತ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಆಮೇಲೆ ನಮ್ಮ ದೇಶಭಕ್ತಿ ಓಟ ನಮ್ಮ ಕಾಲೇಜ್ ಕ್ಯಾಂಪಸ್ನಿಂದ ಐಎಂಜೆ ಸರ್ಕಲ್ ವರೆಗೆ ಹೋಗಿ ಆಮೇಲೆ ಅದು ತಿರುಗಿ ಕಾಲೇಜ್ ಕ್ಯಾಂಪಸ್ಗೆ ಬಂದು ಮುಕ್ತಾಯವಾಗ್ತದೆ 8:30ಗೆ ಧ್ವಜಾರೋಹಣ ಪ್ರಾರಂಭವಾಗ್ತದೆ 9:15ಕ್ಕೆ ದೇಶಭಕ್ತಿ ಓಟ ಪ್ರಾರಂಭವಾಗ್ತದೆ ಒಂದು 11:30 ಒಳಗೆ ಎಲ್ಲ ಕಾರ್ಯಕ್ರಮ ಮುಕ್ತಾಯವನ್ನು ಕಾಣ್ತದೆ